ವೀಕ್ಷಕರೆ ಮಿಸ್ಟರಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 1950 ಜಪಾನ್. ಅವತ್ತು ಒಂದು ದಿನ ರಾತ್ರಿ ಇಸೈ ಸಗಾವ ಎನ್ನುವ ಚಿಕ್ಕ ಹುಡುಗ ರಾತ್ರಿ ತನ್ನ ಮನೆಯಲ್ಲಿ ಮಲಗಿದ್ದಾನೆ. ಅವತ್ತು ಆ ಹುಡುಗನಿಗೆ ಭಯಂಕರವಾದ ಕನಸೊಂದು ಬೀಳುತ್ತೆ. ಅದರಲ್ಲಿ ಇವನು ಹಾಗೂ ಇವನ ಬ್ರದರ್ ಇಬ್ಬರೂ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿದ್ದು ಬೇಯಲ್ಪಡುತ್ತಿದ್ದಾರೆ. ಹೆದರಿ ಕನಸಿನಿಂದ ಕಣ್ಣನ್ನು ತೆರೆದ ಆ ಚಿಕ್ಕ ಹುಡುಗ ಅಬ್ಬ ಇದು ಕನಸು ಮಾತ್ರನಾ ಅಂತ ಸ್ವಲ್ಪ ಸಮಾಧಾನವಾಗುತ್ತಾನೆ. ಆದರೆ ಅವಾಗಲೇ ಆ ಹುಡುಗನಿಗೆ ಯಾರಿಗೂ ಅನಿಸದಂತಹ ಆಸೆ ಕನಸಿನ ಮೂಲಕ ಆತನಿಗೆ ಬರಲು ಆ ಚಿಕ್ಕ ಹುಡುಗನಿಗೆ ಅನಿಸಲು ಪ್ರಾರಂಭವಾಗಿದೆ. ಆ ಹುಡುಗ ಸಗಾವ ಏನು ಅಂತ ಯೋಚಿಸಿದ ಅಂದರೆ ಯಾರಾದರೂ ಒಬ್ಬರನ್ನು ನಾನು ಈ ರೀತಿ ಬೇಯಿಸಿ ತಿನ್ನಬೇಕು, ಆ ರೀತಿ ತಿಂದರೆ ಹೇಗಿರುತ್ತೆ ಅಂತ ನೆನೆಯಲು ಪ್ರಾರಂಭಿಸುತ್ತಾನೆ. ಆ ಸಮಯದಿಂದ ಒಬ್ಬ ಮನುಷ್ಯನನ್ನು ನಾವು ತಿಂದರೆ ಹೇಗಿರುತ್ತೆ ಅಂತ ತಿನ್ನುವ ಕುತೂಹಲ ಆತನಲ್ಲಿ ಬರಲು ಪ್ರಾರಂಭವಾಯಿತು. ಆತ ತಾನು ಫಸ್ಟ್ ಸ್ಟ್ಯಾಂಡರ್ಡ್ ಓದುವಾಗ ತನ್ನ ಸ್ಕೂಲ್ನಲ್ಲಿರುವಂತಹ ತನ್ನ ಫ್ರೆಂಡ್ಸ್ ಹಾಗೂ ಜೊತೆಯಲ್ಲಿ ಓದುವ ಮಕ್ಕಳು ಹಾಗೂ ಹುಡುಗರನ್ನು ನೋಡಿ, ಅವರ ಕಾಲುಗಳನ್ನು ಕೈಗಳನ್ನು ನೋಡಿ ತಿನ್ನಬೇಕು ಅಂತ ಅಂದುಕೊಳ್ಳಲು ಪ್ರಾರಂಭಿಸಿದ್ದಾನೆ. ಸಗಾವನ ಬಾಯಲ್ಲಿ ಜೊಲ್ಲು ಬರುವ ರೀತಿಯಲ್ಲಿ ಇವರ ಕೈಕಾಲುಗಳನ್ನು ಕಡಿದು ತಿಂದರೆ ಹೇಗಿರುತ್ತೆ ಅಂತ ನೆನೆಯಲು ಪ್ರಾರಂಭಿಸಿದ್ದಾನೆ. ಆದರೆ ಹೇಗೋ ಮುಂದಿನ 30 ವರ್ಷಗಳಿಗೆ ತನ್ನಲ್ಲಿರುವಂತಹ ಈ ಆಸೆಯನ್ನು ಯಾರೊಂದಿಗೂ ಹೇಳದೆ ಅದನ್ನು ಹಾಗೆ ಅವಾಯ್ಡ್ ಮಾಡುತ್ತಾ ಬಂದಿದ್ದಾನೆ. ಆದರೆ ಇದೆಲ್ಲ 1981 ಮಾತ್ರ ಸವಾಗನ ಈ ಆಸೆ ಆತನನ್ನು ಓವರ್ಟೇಕ್ ಮಾಡಿಬಿಡುತ್ತೆ. ಇದಾದ ಮೇಲೆ ಆತ ಏನು ಮಾಡಿದ ಅನ್ನೋದೇ ಈ ವಿಡಿಯೋ. ಸಾವಿರದ 1981 ಜಪಾನ್ ಟೋಕಿಯೋ. ಒಂದು ದಿನ ಸಗಾವ ಸುಂದರವಾದ ಒಂದು ಹುಡುಗಿಯನ್ನು ನೋಡುತ್ತಾನೆ. ತಾನು ಇದುವರೆಗೂ ನಾನು ಯಾವ ರೀತಿಯ ಒಂದು ಹುಡುಗಿಯನ್ನು ತಿನ್ನಬೇಕು ಅಂತ ಆಸೆ ಮನಸ್ಸಿನಲ್ಲಿಟ್ಟುಕೊಂಡಿದ್ದನೋ ಆ ರೀತಿಯಾದಂತಹ ಹುಡುಗಿಯನ್ನೇ ನೋಡುತ್ತಾನೆ. ಆಗ ಆತನಲ್ಲಿದ್ದಂತಹ ಆಸೆ ಹೆಚ್ಚಾಯಿತು. ಸೋ ಅದೇ ಹುಡುಗಿಯನ್ನು ಫಾಲೋ ಮಾಡಲು ಪ್ರಾರಂಭಿಸಿದ್ದಾನೆ. ಆ ಹುಡುಗಿ ಕೆಲವು ದಾರಿಗಳ ಮೂಲಕ ನಡೆದುಕೊಂಡು ಹೋಗೋಕ್ಕೆ ಪ್ರಾರಂಭಿಸಿದ್ದಾಳೆ. ಇವನೂ ಅವಳ ಹಿಂದೆಯೇ ಫಾಲೋ ಮಾಡಿದ್ದಾನೆ. ಕೊನೆಯದಾಗಿ ಆ ಹುಡುಗಿ ಆ ಹುಡುಗಿಯ ಅಪಾರ್ಟ್ಮೆಂಟ್ಗೆ ಹೋಗೋದನ್ನು ನೋಡಿದ್ದಾನೆ. ಅದಾದ ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ವೇಟ್ ಮಾಡಿದಾತ ಆ ಅಪಾರ್ಟ್ಮೆಂಟ್ನ ಕಿಟಕಿಯ ಮೂಲಕ ಅದರೊಳಗೆ ಹೋಗುತ್ತಾನೆ. ಆ ರೀತಿ ಒಳಗೆ ಹೋಗಿ ನೋಡುವಾಗ ಆ ಹುಡುಗಿ ಚೆನ್ನಾಗಿ ನಿದ್ರಿಸುತ್ತಿದ್ದಾಳೆ. ಇದನ್ನು ನೋಡಿದ ಸಗಾವಾಗೆ ಏನು ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಂದರೆ ಆತ ಯಾವ ಸರಿಯಾದ ಪ್ಲ್ಯಾನನ್ನು ಮಾಡಿ ಇಲ್ಲಿಗೆ ಬಂದಿಲ್ಲ. ಸಡನ್ನಾಗಿ ಇಲ್ಲಿಗೆ ಬಂದಿದ್ದರಿಂದ ನಾನಿವಾಗ ಏನು ಮಾಡೋದು, ಹೇಗೆ ಇವಳನ್ನು ತಿನ್ನೋದು ಅಂತ, ನಾನು ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚಿಸಲು ಆರಂಭಿಸುತ್ತಿದ್ದಾನೆ. ಈತ ಯೋಚಿಸುತ್ತಿದ್ದ ಆ ಸಮಯದಲ್ಲಿ ಮಲಗಿದಂತಹ ಆ ಹುಡುಗಿ ಒಂದೇ ಬಾರಿಗೆ ಎದ್ದಿದ್ದಾಳೆ. ತನ್ನ ರೂಮ್ನಲ್ಲಿ ಈತ ಕುಳಿತಿರುವುದನ್ನು ನೋಡಿ ಹೆದರಿ ಕಿರುಚಾಡಲು ಪ್ರಾರಂಭಿಸಿದ್ದಾಳೆ. ಒಂದೇ ಬಾರಿಗೆ ಸಗಾವ ಅಲ್ಲಿಂದ ಓಡಿ ಹೋಗಿದ್ದಾನೆ. ಈ ಘಟನೆ ನಡೆದ ನಂತರ ಸಗಾವ, ನಾನು ಮಾಡಿದ್ದು ತಪ್ಪು, ನನಗೆ ಇವಾಗೊಂದು ಹೆಲ್ಪ್ನ ಅವಶ್ಯಕತೆ ಇದೆ ಎಂದು ತಿಳಿದ ಆತ ಅವನೇ ಸೈಕಿಯಾಟ್ರಿಸ್ಟ್ ಡಾಕ್ಟರ್ನ ಹತ್ತಿರ ಹೋಗುತ್ತಾನೆ. ಆತ ಮಾಡಿದುದನ್ನೆಲ್ಲವನ್ನು ಹೇಳುತ್ತಾನೆ. ಹುಡುಗಿಯನ್ನು ತಿನ್ನುವುದಕ್ಕಾಗಿ ಆ ಹುಡುಗಿಯ ಮನೆಗೆ ಹೋಗಿದುದನ್ನು ಹೇಳುತ್ತಾನೆ. ಇದನ್ನು ಕೇಳಿದ ಆ ಡಾಕ್ಟರ್ ಏನು ಮಾಡೋದು ಅಂತ ಸಗಾವನ ಫ್ಯಾಮಿಲಿಯನ್ನು ಕಾಂಟ್ಯಾಕ್ಟ್ ಮಾಡುತ್ತಾರೆ. ಅದು ಮಾತ್ರ ಅಲ್ಲ, ಇವಾಗಲೇ ಸಗಾವ ಸಮುದಾಯಕ್ಕೆ ಆಪತ್ತಾದವನ, ಅವನನ್ನು ಹಿಡಿದು ಒಂದೆಡೆ ಕೂರಿಸಬೇಕು ಅಂತ ಹೇಳುತ್ತಾರೆ. ಯಾಕೆಂದರೆ ಆತ ಬರೀ ಇದನ್ನು ಇಮ್ಯಾಜಿನ್ ಮಾಡಿದರೆ ಪರವಾಗಿಲ್ಲ, ಇವಾಗ ಆತ ಅದನ್ನು ಮಾಡುವುದಕ್ಕೇನೆ ಹೊರಟಿದ್ದಾನೆ. ಇದು ತುಂಬ ಡೇಂಜರಸ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ಸಗಾವನ ಅಪ್ಪ ತುಂಬ ಶ್ರೀಮಂತರು, ಅದು ಮಾತ್ರ ಅಲ್ಲ ಅಧಿಕಾರವುಳ್ಳವರೂ ಆಗಿದ್ದರು. ಸೋ ಅವರು ಈ ಡಾಕ್ಟರ್ ಹೇಳಿದ್ದನ್ನು ಕೇಳಿ ಇಲ್ಲ ಇಲ್ಲ, ಆತ ಆ ರೀತಿ ಮಾಡುವುದಿಲ್ಲ ಅಂತ ಅವರ ಮಗನನ್ನು ಸಗಾವನನ್ನು ಪ್ಯಾರಿಸ್ಗೆ ಕಳುಹಿಸುತ್ತಾರೆ. ಸಗಾವ ಪ್ಯಾರಿಸ್ಗೆ ಓದದುವೆ ಅಲ್ಲಿರುವಂತಹ ದೊಡ್ಡ ಯೂನಿವರ್ಸಿಟಿ ಒಂದರಲ್ಲಿ ಲಿಟ್ರೇಚರ್ ಓದಲು ಪ್ರಾರಂಭಿಸುತ್ತಾನೆ. ಆ ರೀತಿ ಆತ ಓದುತ್ತಿರುವಾಗ ದಿಢೀರನೆ ಆತನ ಆಸೆ ಅವನನ್ನು ಓವರ್ಟೇಕ್ ಮಾಡಲು ಪ್ರಾರಂಭಿಸಿದೆ. ಈ ಬಾರಿ ಆತ ಬೇರೊಂದು ಡಾಕ್ಟರನ್ನು ಭೇಟಿ ಮಾಡಲಿಲ್ಲ, ಅದಕ್ಕೆ ಬದಲಾಗಿ ಆತ ತನ್ನ ಮುಂದಿನ ವಿಕ್ಟಿಮ್ ಯಾರು ಅಂತ ಹುಡುಕಾಡಲು ಪ್ರಾರಂಭಿಸಿದ್ದಾನೆ.
ಸಗವ ತನ್ನನ್ನು ತಾನೇ ಏನು ಅಂತ ತಿಳಿದ ಅಂದರೆ, ನಾನು ತುಂಬಾ ವಿಚಿತ್ರವಾಗಿದ್ದೇನೆ, ಸಣ್ಣದಾಗಿ ಪೆನ್ಸಿಲ್ ರೀತಿಯ ಕಾಲುಗಳನ್ನು ಹೊಂದಿರುವವನು ಅಂತ ತನ್ನನ್ನು ತಾನೇ ಕೇವಲವಾಗಿ ನೆನೆಯಲು ಪ್ರಾರಂಭಿಸಿದ್ದಾನೆ. ಆದರೆ ಆತನಿಗೆ ತುಂಬಾ ಹೈಟ್ ಆಗಿರುವ ಚೆನ್ನಾಗಿರುವ ವೆಸ್ಟರ್ನ್ ಹುಡುಗಿ ಬೇಕು ಅಂತ ನೆನೆಯಲು ಪ್ರಾರಂಭಿಸಿದ ಆತ ಅವಾಗಲೇ ಅವರನ್ನು ತಿನ್ನುವುದರ ಮೂಲಕ ಅವರಂತೆ ನಾನು ಸುಂದರವಾಗಿ ಚೆನ್ನಾಗಿ ಆಗುತ್ತೀನಿ ಅಂತ ಅಂದುಕೊಳ್ಳಲು ಪ್ರಾರಂಭಿಸಿದ್ದಾನೆ. ಸೋ ಪ್ಯಾರಿಸ್ನಲ್ಲಿ ತಾನು ತಿನ್ನುವುದಕ್ಕಿಂತ ಚೆನ್ನಾಗಿರುವಂತಹ ಹುಡುಕಿಯನ್ನು ಹುಡುಕಲು ಪ್ರಾರಂಭಿಸಿದ. ಎಲ್ಲಿ ಹುಡುಕಿದರೋ ಆತ ಹುಡುಕಿದ ರೀತಿಯಲ್ಲಿ ನೆನೆದ ರೀತಿಯಲ್ಲಿ ಹುಡುಕಿ ಸಿಗಲಿಲ್ಲ. ಕೊನೆಯದಾಗಿ ರೀನಿ ಹಾರ್ಟ್ವೆಲ್ಟ್ ಎನ್ನುವವರನ್ನು ಮೀಟ್ ಮಾಡುತ್ತಾನೆ. ರೀನಿ 25 ವರ್ಷವಾಗಿರುವ ತುಂಬಾ ಅಂದವಾಗಿರುವ ಒಂದು ಡಚ್ ಸ್ಟೂಡೆಂಟ್. ಸಗವ ಓದುತ್ತಿದ್ದ ಅದೇ ಯೂನಿವರ್ಸಿಟಿಯಲ್ಲಿ ಇವರೂ ಓದುತ್ತಿದ್ದರು. ಇವಾಗ ಆ ರಿನಿಯೊಂದಿಗೆ ಹೇಗೆ ಕ್ಲೋಸ್ ಆಗೋದು ಅಂತ ಯೋಚಿಸಲು ಪ್ರಾರಂಭಿಸಿದ ಸಗವ ತನ್ನ ಅಪ್ಪನೊಂದಿಗೆ ತನ್ನ ಪರ್ಸನಲ್ ಟ್ಯೂಟರಾಗಿ ರಿನಿ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕೆಂದು ಹೇಳಿ ಅದಕ್ಕಾಗಿ ದುಡ್ಡನ್ನು ಕೊಡಿ ಅಂತ ಕೇಳುತ್ತಾನೆ. ಅದಕ್ಕೆ ಅವರ ಅಪ್ಪನೂ ದುಡ್ಡನ್ನು ಕೊಡುತ್ತಾರೆ. ಇವಾಗ ಸಗವ ರಿನಿಯನ್ನು ಪರ್ಸನಲ್ ಟ್ಯೂಟರಾಗಿ ಅಪಾಯಿಂಟ್ಮೆಂಟ್ ಮಾಡುತ್ತಾನೆ. ಮುಂದಿನ ಸ್ವಲ್ಪ ದಿನಗಳಿಗೆ ರಿನಿಯೊಂದಿಗೆ ಅವರ ನಂಬಿಕೆಗೆ ತಕ್ಕಂತೆ ನಡೆದುಕೊಳ್ಳಲು ಪ್ರಾರಂಭಿಸುತ್ತಾನೆ. ಇಬ್ಬರು ಮುಂದೆ ತಮ್ಮ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾರೆ. ಆವಾಗಲೇ ಒಂದು ದಿನ ತನ್ನ ಅಪಾರ್ಟ್ಮೆಂಟಿಗೆ ಬರುವಂತೆ ರಿನಿಯನ್ನು ಕರೆದಿದ್ದಾನೆ. ಅದೇ ರೀತಿ ರಿನಿಯು ಅವರ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಅವಾಗಲೇ ಇಬ್ಬರು ಲಿವಿಂಗ್ ಹಾಲ್ನಲ್ಲಿರುವ ಸೋಫಾದಲ್ಲಿ ಕುಳಿತು ಮಾತನಾಡುತ್ತಿರುವಾಗ ಸಗವ ರೀನಿಯವರಿಗೆ ಸ್ವಲ್ಪ ವೆಯ್ಟ್ ಮಾಡಿ, ನಾನು ನನ್ನ ರೂಮ್ನ ಒಳಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದ ಆತ ಹಿಂತಿರುಗಿ ಬರುವಾಗ ತನ್ನ ಕೈಯಲ್ಲಿ ರೈಫಲ್ನೊಂದಿಗೆ ಬರುತ್ತಾನೆ. ಆ್ಯಕ್ಚುಲಾಗಿ ರೀನಿಯವರ ಹಿಂದೆ ಬಂದು ನಿಂತ ಆತ ಇವಾಗ ಅವರಿಗೆ ಗೊತ್ತಿಲ್ಲದೆ ಅವರ ಹಿಂದೆ ನಿಂತು ಅವರ ತಲೆಗೆ ಗುರಿ ಮಾಡಿ ಶೂಟ್ ಮಾಡುತ್ತಾನೆ. ಆದರೆ ರೈಫಲ್ ಶೂಟ್ ಆಗಲಿಲ್ಲ, ಜಾಮ್ ಆಗಿ ನಿಂತಿತ. ಅದೇ ರೀತಿ ಶೂಟ್ ಮಾಡಿದಾಗ ರೈಫಲ್ ಜಾಮ್ ಆಗಿ ನಿಂತ ಶಬ್ದ ರೀನಿಗೂ ಕೇಳಿಸಲಿಲ್ಲ. ಇವಾಗ ರೀನಿಯ ಹಿಂದೆ ನಿಂತಿದ್ದ ಸಗವ ಇವಾಗ ಏನು ಮಾಡೋದು ಅಂತ ಯೋಚಿಸಿ ಒಮ್ಮೆಲೆ ಆ ರೈಫಲ್ನನ್ನು ಪಕ್ಕದಲ್ಲಿಟ್ಟು ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಮತ್ತೊಮ್ಮೆ ರೀನಿಯ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. ಹಾಗೆ ಕುಳಿತ ಆತ ಒಂದು ವೇಳೆ ಇದನ್ನು ಮಾಡಬಾರದು, ಅದಕ್ಕಾಗಿಯೇ ದೇವರು ನನ್ನನ್ನು ತಡೆದಿದ್ದಾರೋ, ಇದರಿಂದಾನೇ ರೈಫಲ್ ಶೂಟ್ ಆಗಲಿಲ್ವಾ ಅಂತ ಯೋಚಿಸಿದ. ಅವತ್ತು ರಾತ್ರಿ ರೀನಿ ಇವನ ಅಪಾರ್ಟ್ಮೆಂಟ್ನಿಂದ ಹೋಗಿದ ಮೇಲೆ ಏನಾದರೂ ಪರವಾಗಿಲ್ಲ, ರೀನಿ ಅವರನ್ನು ತಿನ್ನಲೇಬೇಕು ಅಂತ ಮತ್ತೊಮ್ಮೆ ಪ್ಲ್ಯಾನ್ ಮಾಡುತ್ತಾನೆ. ಇವಾಗ ಮಾರನೆಯ ದಿನವೂ ಅದೇ ರೀತಿ ತನ್ನ ಅಪಾರ್ಟ್ಮೆಂಟ್ಗೆ ರೀನಿಯವರನ್ನು ಕರೆಯುತ್ತಾನೆ. ರೀನಿಯು ಬರುತ್ತಾರೆ, ಸೋಫಾದಲ್ಲಿ ಬಂದು ಕುಳಿದಿದ್ದಾರೆ. ಈತ ಹಿಂದಿನ ದಿನದ ಹಾಗೇ ರೂಮ್ನ ಒಳಗೆ ಹೋಗಿ ಬರುತ್ತೇನೆ ಅಂತ ಹೋದವನ ಬರುವಾಗ ರೈಫಲನ್ನು ಹಿಡಿದುಕೊಂಡು ಬರುತ್ತಾನೆ. ರೀನಿಯು ಆ ಕಡೆ ನೋಡುತ್ತಾ ಕುಳಿತಿದ್ದಾರೆ. ಇವಾಗ ರೀನಿಯವರನ್ನು ನೋಡಿ ಶೂಟ್ ಮಾಡುತ್ತಾನೆ. ಆದರೆ ಈ ಬಾರಿ ರೈಫಲ್ ಶೂಟ್ ಆಗುತ್ತೆ. ಆ ರೀತಿ ಶೂಟ್ ಮಾಡಲ್ಪಟ್ಟ ಸ್ವಲ್ಪ ಸೆಕೆಂಡುಗಳಲ್ಲಿ ತುಂಬಾ ವಿಚಿತ್ರವಾಗಿ ಫೀಲ್ ಮಾಡಿಕೊಳ್ಳುತ್ತಾನೆ. ಆಂಬ್ಯುಲೆನ್ಸ್ಗೆ ಕರೆ ಮಾಡೋಣವ ಅಂತ ಯೋಚಿಸುತ್ತಾನೆ. ಆದರೆ ಅವನ ಮನಸ್ಸಿನೊಳಗೆ ಈ ಮೂರ್ಖ, ಇದಕ್ಕಾಗಿಯೇ 30 ವರ್ಷದಿಂದ ಕಾಯುತ್ತಿದ್ದೀಯಾ, ಕೊನೆಯದಾಗಿ ನಿನಗೆ ಆ ಚಾನ್ಸ್ ಸಿಕ್ಕಿದೆ, ಇದನ್ನು ವೇಸ್ಟ್ ಮಾಡಬೇಡ ಅಂತ ಅವನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಆನಂತರ ಮರಣ ಹೊಂದಿದ ರೀನಿಯವರನ್ನು ರೇಪ್ ಮಾಡಿದ್ದಾನೆ. ಅದಾದ ಮೇಲೆ ಅವರನ್ನು ಹಗಿದು ತಿನ್ನುವುದಕ್ಕೆ ಪ್ರಯತ್ನಿಸಿದ್ದಾನೆ. ಆದರೆ ಅವನಿಂದ ಆ ರೀತಿ ಹಗಿದು ತಿನ್ನುವುದಕ್ಕೆ ಸಾಧ್ಯವಾಗಿಲ್ಲ. ಸೋ ಕತ್ತಿಯಿಂದ ಕೊಚ್ಚಲು ಪ್ರಾರಂಭಿಸಿದ್ದಾನೆ. ಸ್ವಲ್ಪ ದಿನ ಕಳೆದು ಆತ ಏನೇಳಿದ್ದಾನೆ ಅಂದರೆ, ತುಂಬಾ ಆಳವಾಗಿನೇ ಕತ್ತರಿಸಿದೆ, ಆದರೆ ಆ ರೀತಿ ಕೊಯ್ದರೂ ಬೊಜ್ಜು ಮಾತ್ರ ಇತ್ತು. ಅದೆಲ್ಲ ಆದ ಮೇಲೆ ಮಾಂಸ ಸಿಗಲು ಸ್ವಲ್ಪ ಸಮಯ ಆಯಿತು. ಆ ರೀತಿ ರೆಡ್ ಮೀಟ್ ನೋಡಿದ ತಕ್ಷಣ ತನ್ನ ಕೈಯಿಂದ ಸೀಳಿ ತಿನ್ನಲು ಪ್ರಾರಂಭಿಸಿದೆ. ಅದುವೇ ನನ್ನ ಜೀವನದ ತುಂಬಾ ಮುಖ್ಯವಾದ ಸಮಯ ಅಂತ ಹೇಳಿದ್ದಾನೆ. ಅನಂತರ ಏನೇಳಿದ್ದಾನೆ ಅಂದರೆ, ಯಾರೂ ನನ್ನನ್ನು ನಂಬುತ್ತಿಲ್ಲ, ರೀನಿಯವರನ್ನು ನಾನು ತಿನ್ನಬೇಕಂತಷ್ಟೇ ಆಸೆಪಟ್ಟೆ, ರೀನಿಯವರನ್ನು ಕೊಲೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅಂತ ಹೇಳಿದ್ದಾನೆ. ಎರಡು ದಿನ ಇಟ್ಟು ರೀನಿಯವರ ದೇಹವನ್ನು ಪಾರ್ಟ್ ಪಾರ್ಟಾಗಿ ಇಟ್ಟು ಕತ್ತರಿಸಿ ತಿಂದಿದ್ದಾನೆ.
ಅದಾದ ಮೇಲೆ ರೀನಿಯ ಕಾಲುಗಳು ತಲೆಯ ಭಾಗವನ್ನು ಒಂದು ಸೂಟ್ಕೇಸ್ನಲ್ಲಾಕಿ ಒಂದು ಟ್ಯಾಕ್ಸಿಯನ್ನು ಹಿಡಿದು ಹೋಗಲು ಪ್ರಾರಂಭಿಸಿದ್ದಾನೆ. ಆ ರೀತಿ ಟ್ಯಾಕ್ಸಿ ಒಂದು ಪಾರ್ಕ್ನ ಹತ್ತಿರ ಹೋಗಿ ನಿಲ್ಲುತ್ತೆ. ಆ ಪಾರ್ಕ್ನಲ್ಲೇನೆ ಒಂದು ದಟ್ಟ ಕಾಡೂನು ಇದೆ. ಆ ಕಾಡಿನೊಳಗೆ ಹೋಗಿ ಇದನ್ನು ಎಸೆಯೋಣ ಅಂತ ಅಂದುಕೊಂಡಿದ್ದಾನೆ. ಆ ರೀತಿ ಸೂಟ್ಕೇಸನ್ನು ತೆಗೆದುಕೊಂಡು ಹೋಗುವಾಗ ಸೂಟ್ಕೇಸ್ನಿಂದ ರಕ್ತ ಸೋರುವುದನ್ನು ಅಲ್ಲಿರುವಂತಹ ಜನರು ಗಮನಿಸಿದ್ದಾರೆ. ಇದನ್ನು ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಬರುತ್ತಾರೆ. ಆ ರೀತಿ ಸಗಾವನನ್ನು ಇನ್ವೆಸ್ಟಿಗೇಷನ್ ಮಾಡುವಾಗ ತುಂಬಾ ಸಿಂಪಲ್ಲಾಗಿ ಉತ್ತರಿಸಿದ್ದಾನೆ, ಹೌದು ತಿನ್ನುವುದಕ್ಕಾಗಿ ಅವಳನ್ನು ಕೊಂದೆ ಅಂತ ಹೇಳಿದ್ದಾನೆ. ಪೊಲೀಸರಿಂದ ಅರೆಸ್ಟ್ ಮಾಡಲ್ಪಟ್ಟ ಆತ 2 ವರ್ಷ ಕಳೆದು ಫ್ರೆಂಚ್ ಕೋರ್ಟ್ನಲ್ಲಿ ಜಡ್ಜ್ನ ಮುಂದೆ ನಿಲ್ಲಿಸಲ್ಪಡುತ್ತಾನೆ. ಈತ ಮಾಡಿದುದನ್ನೆಲ್ಲ ಕೇಳಿದ ಜಡ್ಜ್ ಖಂಡಿತವಾಗಿಯೂ ಈತನಿಗೆ ಮೆಂಟಲಿ ಏನೋ ಪ್ರಾಬ್ಲಮ್ ಇದೆ ಎಂದು, ಈ ರೀತಿ ಇರುವವರನ್ನು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತ ಸಗಾವನನ್ನು ತನ್ನ ಸ್ವಂತ ಊರಾದ ಜಪಾನ್ಗೆ ಕಳುಹಿಸಿ ಮೆಂಟಲ್ ಇನ್ಸ್ಟಿಟ್ಯೂಟ್ನಲ್ಲಿ ಇಡುತ್ತಾರೆ. ಅಲ್ಲಿ ಆತ ತನ್ನ ಜೀವನ ಪೂರ್ತಿ ಹಾಸ್ಪಿಟಲ್ನಲ್ಲಿ ಇರುತ್ತೇನೆ ಅಂತ ನೆನೆದ. ಆದರೆ ಫ್ರೆಂಚ್ ಗೌರ್ಮೆಂಟ್ ಸಗಾವನನ್ನು ಜಪಾನ್ಗೆ ಕಳುಹಿಸುವುದಕ್ಕೂ ಮುನ್ನ ಅವನ ಮೇಲಿದ್ದ ಕೇಸನ್ನು ಕೈಬಿಡುತ್ತಾರೆ. ಕೋರ್ಟ್ ಡಾಕ್ಯುಮೆಂಟನ್ನು ಸೀಲ್ ಮಾಡುತ್ತಾರೆ. ಇವಾಗ ಸಗಾವ ಜಪಾನ್ ಬರುವಾಗ ಸಗಾವನನ್ನು ಜಪಾನ್ ಗೌರ್ಮೆಂಟ್ನಿಂದ ಸಗಾವನನ್ನು ಅರೆಸ್ಟ್ ಮಾಡಲು ಆಗಲಿಲ್ಲ. ಸೊ ಅವನ ಮೇಲಿದ್ದ ಕೇಸನ್ನು ಫ್ರೆಂಚ್ ಗೌರ್ಮೆಂಟ್ ಕೈಬಿಟ್ಟರು. ಇವಾಗ ಆತನ ಮೇಲೆ ಯಾವ ಕೇಸ್ಗಳೂ ಇಲ್ಲ. ಆಗಸ್ಟ್ 12, 1986 ಜಪಾನ್ ಹಾಸ್ಪಿಟಲ್ನಿಂದ ಹೊರಬಂದ ಆತ ಸಾಮಾನ್ಯವಾಗಿ ತಿರುಗಾಡಲು ಪ್ರಾರಂಭಿಸಿದ. ಅದಾದ ಮೇಲೆ ಅನೇಕ ಟಿವಿ ಪ್ರೋಗ್ರಾಮ್ಗಳಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಅದಲ್ಲದೆ ಹಲವು ರೆಸ್ಟೋರೆಂಟ್ಗಳ ಓಪನಿಂಗ್ಸ್ಗೂ ಸ್ಪೆಷಲ್ ಗೆಸ್ಟಾಗಿ ಈತನನ್ನು ಕರೆಯಲಾಗಿದೆ. ನೆನೆದು ನೋಡಿ, ಒಂದು ಹೆಣ್ಣನ್ನು ಕೊಲೆ ಮಾಡಿ ತಿಂದ ಈತ ರೆಸ್ಟೋರೆಂಟ್ ಓಪನಿಂಗ್ಸ್ಗೆ ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದಾನೆ. ಇದರಲ್ಲಿ ಇನ್ನೊಂದು ವಿಚಿತ್ರವಾದ ವಿಷಯ ಏನು ಅಂದರೆ, ಅದಾದ ಮೇಲೆ ತೆಗೆಯಲ್ಪಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ, ಇವಾಗಲೂ ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ, ಖಂಡಿತವಾಗಿಯೂ ನಾನು ಸಾಯುವುದಕ್ಕೂ ಮುನ್ನ ಒಬ್ಬರನ್ನಾದರೂ ತಿನ್ನುತ್ತೇನೆ ಅಂತ ಓಪನ್ ಆಗಿ ಹೇಳಿದ್ದಾನೆ. ಇದುವರೆಗೆ ಆತ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಹೊರಹಾಕಿದ್ದಾನೆ. ಎಲ್ಲವೂ ತುಂಬಾ ಹಿಟ್ ಆಗಿದೆ. ಇವಾಗ ಆತ ಟೋಕಿಯೋದಲ್ಲಿ ಇದ್ದಾನೆ.